ಈ ಅಧ್ಯಾಯದಲ್ಲಿರುವಂತಹ ಈ ರೀತಿಯ ಪ್ರಶ್ನೆಗಳು ಸ್ಕೋರನ್ನು ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಹೇಳಿಕೆ ರೀತಿಯ ಲೆಕ್ಕಗಳು. ಹಾಗಾಗಿ ಈ ಥರ ಲೆಕ್ಕಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, SSLC ಬೋರ್ಡ್ನವರು ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ 3 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಅಂದರೆ ಪ್ರಶ್ನೆ ಸಂಖ್ಯೆ 25. 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು 9 ಆಗಿದೆ. ಅವುಗಳ ವ್ಯುತ್ಕ್ರಮಗಳ ಮೊತ್ತವು 9/20 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ದಿ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ 9 ಆ್ಯಂಡ್ ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್ಸ್ ಈಸ್ 9/20, ಫೈಂಡ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ವರ್ಗ ಸಮೀಕರಣ ಅಧ್ಯಾಯದ್ದು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಧ್ಯಾಯದ್ದು. ಈ ಅಧ್ಯಾಯದಲ್ಲಿರುವಂತಹ ಈ ರೀತಿಯ ಪ್ರಶ್ನೆಗಳು ಸ್ಕೋರನ್ನು ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಹೇಳಿಕೆ ರೀತಿಯ ಲೆಕ್ಕಗಳು. ಹಾಗಾಗಿ ಈ ಥರ ಲೆಕ್ಕಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಆ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ನ್ಯಾಚುರಲ್ ನಂಬರ್ಸ್ ಅಂತ ಇದೆ. ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು? ಮೊದಲನೇದಾಗಿ ಅಂದರೆ ಕೌಂಟಿಂಗ್ ನಂಬರ್ಸ್, ನಾವು ಎಣಿಸುವಂತಹ ಸಂಖ್ಯೆಗಳು, 1, 2, 3, 4, 5, 6 ಇತ್ಯಾದಿ ಸಂಖ್ಯೆಗಳು. ಆ 2 ಯಾವುದೋ 2 ಸಂಖ್ಯೆಗಳ ಮೊತ್ತ ಏನಾಗಿದೆ? 9 ಅಂತ ಕೊಟ್ಟಿದ್ದಾರೆ. ಆ 2 ಸಂಖ್ಯೆಗಳು ಯಾವುವು ಅಂತ ನೋಡೋಣ. ನನ್ನ ಪ್ರಕಾರ ನಾನು ಮೊದಲನೇದಾಗಿ ಅವನ್ನ ಎಕ್ಸ್ ಮತ್ತು ವೈ ಅಂತ ನಾನು ಬರ್ಕೋತೀನಿ. ನೋಡಿ, ಸೊಲ್ಯೂಷನ್, ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ. ಲೆಟ್ ದ ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ ವೈ. ಈಗ ಆ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ? 9 ಆಗ್ತಾ ಇದೆ. ದ ಸಮ್ ಆಫ್ ದ 2 ನ್ಯಾಚುರಲ್ ನಂಬರ್ಸ್ ಈಸ್ 9 ಆ್ಯಂಡ್ ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಈಸ್, ನೋಡಿ, ರೆಸಿಪ್ರೋಕಲ್ಸ್ ಕನ್ನಡದಲ್ಲಿ ವ್ಯುತ್ಕ್ರಮ ಅಂತ ಕರೀತಾರೆ. ಏನು ವ್ಯುತ್ಕ್ರಮ ಅಂದರೆ ಎಕ್ಸ್ನ ರೆಸಿಪ್ರೋಕಲ್ ಏನಪ್ಪ ಅಂದರೆ 1/x. ನೋಡಿ, ಎಕ್ಸ್ ಅಂದರೆ ನಮಗದು ಎಕ್ಸ್ ಬೈ 1 ಅಂತ ಕಾಣಬೇಕು. ಎಕ್ಸ್ ಬೈ 1 ಅದರನ್ನು ಉಲ್ಟ ಮಾಡಿದಾಗ, ತಲೆ ಕೆಳಗಾಗಿ ಮಾಡಿದಾಗ ನಾವು ಅದನ್ನು ವಿಲೋಮ ಅಥವಾ ವ್ಯುತ್ಕ್ರಮ ಅಂತ ಕರಿತೀವಿ, 1/x. ಮತ್ತು 1/y, ಇವುಗಳ ಮೊತ್ತ ಏನು ಬರ್ತಾ ಇದೆ ಅಂದರೆ 9/20 ಬರ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇದು ಒಂದನೇದೊಂದು ಫಲಿತಾಂಶ, ಇದೊಂದು ಎರಡನೇದೊಂದು ಫಲಿತಾಂಶ ಅಂತ ಅಂದ್ಕೊಳ್ಳೋಣ. ಈಗ ಇವುಗಳನ್ನು ಬಳಸಿ ನಾವೇನು ಮಾಡಬೇಕು? ಆ 2 ನಂಬರ್ಗಳನ್ನು ಕಂಡುಹಿಡಬೇಕು. ನೋಡಿ, ಎಕ್ಸ್ ಪ್ಲಸ್ ವೈ ಇಸಿಕ್ವಲ್ ಟು 9 ಅಂತ ಬಂದಿದೆ. ಇದರಲ್ಲಿ 1/x ಪ್ಲಸ್ 1/y ಇಸಿಕ್ವಲ್ ಟು 9/20 ಇದೆ. ಇದನ್ನು ನಾನು ಒಂದು ಸ್ವಲ್ಪ ಸುಲಭಗೊಳಿಸ್ಕೊತೀನಿ. ನೋಡಿ, ಡಿನಾಮಿನೇಟ್ರಲ್ಲಿ ಎಕ್ಸ್ ಇಂಟು ವೈ, ನೋಡಿ, ನ್ಯೂಮಿನೇಟ್ರಲ್ಲಿ ಈಗ 1 × y ಅಂದರೆ ವೈ ಪ್ಲಸ್ ಎಕ್ಸ್ ಇಂಟು 1 ಅಂದರೆ ಎಕ್ಸ್, ವೈ ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ ವೈ ಇಸಿಕ್ವಲ್ ಟು 9/20. ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಅಥವಾ ವೈ ಪ್ಲಸ್ ಎಕ್ಸ್ ಬದಲಿಗೆ ಏನು ಬರಿತೀನಿ? 9 ಅಂತ ಬರಿತೀನಿ. 9/XY ಈಸ್ಕ್ವಲ್ ಟು 9/20. ನೋಡಿ, ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲ ನೋಡಿ, 9×20 ಈಸ್ಕ್ವಲ್ ಟು 9×XY. ಈಗ ಎಕ್ಸ್ ವೈಯನ್ನು ರೂಪದಲ್ಲಿ ಬರ್ಕೊಂಡಾಗ ಏನಾಗುತ್ತೆ? ನೋಡಿ, 9/20 ಅಂಶಕ್ಕೆ ಬರುತ್ತೆ, ಈ 9 ಛೇದಕ್ಕೆ ಬರುತ್ತೆ. ನೋಡಿ, 9/9 ಈ ಕ್ಯಾನ್ಸಲ್ ಆದರೆ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ ಅಂದರೆ 20 ಬರ್ತಾ ಇದೆ. ನೋಡಿ, ಎಕ್ಸ್ ವೈ 20 ಬಂತು, ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9 ಬಂದಿದೆ. ಇಲ್ಲಿ ನಾನು 1 ಏನು ಮಾಡ್ತೀನಿ ಅಂದರೆ, ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9 ನಾನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೊತೀನಿ. ನೋಡಿ, ಎಕ್ಸ್ ಅಷ್ಟು ಬರ್ಕೊಂಡಾಗ ವೈ ಆಚೆ ಹೋಗುತ್ತೆ, ಅಂದರೆ 9-y ಅಂತ ಆಯಿತು. ಈಗ ಇದನ್ನು ನಾನು ಮೂರನೇ ಒಂದು ಫಲಿತಾಂಶ ಅಂದ್ಕೊಂಡ್ರೆ, ಈ ಮೂರನೇ ಫಲಿತಾಂಶದಲ್ಲಿ ಇದನ್ನು ಹಾಕ್ತೀನಿ, ಎಕ್ಸ್ ವ್ಯಾಲ್ಯೂನ ಹಾಕ್ತೀನಿ. ನೋಡಿ ಏನಾಗುತ್ತೆ, ಮೂರನೇ ಫಲಿತಾಂಶ ಏನಾಗುತ್ತೆ? ಎಕ್ಸ್ ವೈ ಇಸಿಕ್ವಲ್ ಟು 20ನಲ್ಲಿ ಹಾಕ್ತೀನಿ, ಎಕ್ಸ್ ವೈ ಇಸಿಕ್ವಲ್ ಟು 20, ಎಕ್ಸ್ ಜಾಗದಲ್ಲಿ 9-y ಅಂತ ಬರೀತೀನಿ, ಇಂಟು ವೈ ಇಸಿಕ್ವಲ್ ಟು 20. ಗಮನಿಸ್ತಾ ಇದ್ದೀರಾ, ಎಕ್ಸ್ ಜಾಗದಲ್ಲಿ 9-y ಹಾಕಿದ್ದೇನೆ. ಈಗ ಗುಣಿಸೋಣ, 9×y ಅಂದರೆ 9y, ಮೈನಸ್ ವೈ ಇಂಟು ವೈ, ವೈ ಸ್ಕ್ವೇರ್ ಇಸಿಕ್ವಲ್ ಟು 20. ಈಗ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್, ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಇದನ್ನು ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಹಾಗಾಗಿ 9y-y² + 20 ಈಚೆ ಬಂದರೆ -20 = 0 ಆಯಿತು. ಈಗ ಇದನ್ನು -y² + 9y
ಮೈನಸ್ 20 ಈಸ್ ಈಕ್ವಲ್ ಟು ಝೀರೋ ಅಂತ ಇದರೊಳಗೆ ರಿಯರೇಂಜ್ ಮಾಡ್ತಾ ಇದ್ದೀನಿ. ಈಕ್ವಲ್ಸಿಂದ ಒಂದೇ ಬದಿನಲ್ಲಿ ನಾನು ರಿಯರೇಂಜ್ ಮಾಡಿದಾಗ ಚಿಹ್ನೆಗಳನ್ನು ಬದಲಾವಣೆ ಮಾಡೋಗತ್ತೆ ಇಲ್ಲ. ಈಕ್ವಲ್ಸಿಂದ ಆಚೆಗೆ ಮತ್ತು ಈಚೆಗೆ ತಂದಾಗ ಮಾತ್ರ ಚಿಹ್ನೆಗಳು ಸೈನ್ಸ್ ಬದಲಾವಣೆ ಆಗಬೇಕಾಗತ್ತೆ. ಈಗ ನೋಡಿ, ಇದನ್ನು ಮೈನಸ್ ವೈ ಸ್ಕ್ವೇರ್ ಪ್ಲಸ್ ನೈನ್ ವೈ ಮೈನಸ್ 20 ಇರೋದನ್ನು ನಾನು ಇದಷ್ಟನ್ನು ಆಚೆ ಕಳಿಸ್ತೀನಿ. ಅಂದರೆ ಏನರ್ಥ, ಮೈನಸ್ ವೈ ಸ್ಕ್ವೇರ್ ಆ ಕಡೆ ಹೋದರೆ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ, ಪ್ಲಸ್ ನೈನ್ ವೈ ಆಚೆ ಹೋದರೆ ಮೈನಸ್ ನೈನ್ ವೈ ಆಗುತ್ತೆ, ಮೈನಸ್ 20 ಈಚೆ ಇದ್ದರೆ ಪ್ಲಸ್ 20 ಆಗುತ್ತೆ, ಇಲ್ಲಿ ಏನು ಉಳಿಲಿಲ್ಲ ಸೊನ್ನೆ ಆಗುತ್ತೆ. ಅದನ್ನು ಈ ರೀತಿಯಾಗಿ ಬರಿತಿದ್ದೀನಿ. ಈ ರೀತಿಯಾಗೂ ಸಹ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲ್ ಆಯಿತು. ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತಲ್ಲ, ಈಗ ನಾವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣವನ್ನು ಬಿಡಿಸಬೇಕು. ಬಿಡಿಸೋ ಉದ್ದೇಶಕ್ಕೆ ನಾವು ಅಪವರ್ತನ ವಿಧಾನ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್ನಾರು ಬಳಸೋಣ, ಅಥವಾ ಸೂತ್ರದ ಸಹಾಯದಿಂದನಾದ್ರೂ ಬಳಸೋಣ. ಅಂದರೆ ಶ್ರೀಧರನ ಸೂತ್ರ ಅದನ್ನಾದ್ರೂ ಬಳಸೋಣ. ನಮಗೆ ಯಾವುದು ಕಂಫರ್ಟಬಲ್ ಇದೆಯೋ, ಯಾವುದು ನಮಗೆ ಚೆನ್ನಾಗಿ ಬರುತ್ತೋ ಆ ಒಂದು ವಿಧಾನದಿಂದ ಬೆಳೆಸೋಣ. ನೋಡಿ, ಈಗ ನಾನು ಫ್ಯಾಕ್ಟರೈಸೇಷನ್ ವಿಧಾನದಿಂದನೇ ಬಿಡಿಸ್ಬಿಡ್ತೀನಿ. ನೋಡಿ, 1 × 20 ಅಂದರೆ ಏನು? 20. ಈ 20 ಹೇಗೆ ನಾವು ಫ್ಯಾಕ್ಟರೈಸ್ ಮಾಡ್ಕೋಬೇಕಂದ್ರೆ, ನೋಡಿ, ಇದನ್ನು 12 × 20 ಅಂತ ಮಾಡಿಕೊಂಡ್ರೆ ಉಪಯೋಗ ಆಗೋದಿಲ್ಲ. ನಮಗೆ 10 ಮತ್ತು 2 ಕೂಡಿದರೆ ನಮಗೆ ಏನು ಬರುತ್ತೆ? 12 ಬರುತ್ತೆ. 10 × 2 ಕಳೆದ್ರೆ 8 ಬರುತ್ತೆ. ಹಾಗಾಗಿ ಇದು ಬೇಡ ನಮಗೆ. ಮತ್ತು ಯಾವ ರೀತಿ ಮಾಡ್ಕೊಳ್ಳೋಣ 20? ನೋಡಿ, 4 × 5 = 20 ಅಂತ ಫ್ಯಾಕ್ಟರೈಸೇಷನ್ ಮಾಡಿಕೊಂಡ್ರೆ 4 × 5 ಕೂಡಿದರೆ 9 ಬರ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, 20 ನಾವು 4 × 5 ಅಥವಾ 5 × 4 = 20 ಅಂತ ಬರ್ಕೊಂಡ್ರೆ, ನೋಡಿ, ಇದು ಪ್ಲಸ್ 20. ನೋಡಿ, ಇದರಲ್ಲಿ ದೊಡ್ಡ ಸಂಖ್ಯೆ ಏನಿದೆ, 4 ಮತ್ತು 5, ಇದರಲ್ಲಿ 5 ದೊಡ್ಡದಿದೆ. ಅದಕ್ಕೆ ಈ ಮೈನಸ್ 9x ಮೈನಸನ್ನು ನಾವು ಇದಕ್ಕೆ ಕೊಟ್ಟರೆ ಏನಾಗುತ್ತೆ? ನೋಡಿ, ಇಲ್ಲಿ ಏನು ಬರ್ಕೊಡ್ಬೇಕಾಗತ್ತೆ? ಮೈನಸ್ ಇಂಟು ಏನು ಕೊಟ್ಟರೆ ಇಲ್ಲಿ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಕೊಟ್ಟರೆ ಪ್ಲಸ್ ಆಗುತ್ತೆ. ಹಾಗಾಗಿ ವೈ ಸ್ಕ್ವೇರ್ ಮೈನಸ್ 9y ನಾನು ಮೈನಸ್ 5y ಮೈನಸ್ 4y ಅಂತ ಬರೀತೀನಿ. ಪ್ಲಸ್ 20 = 0 ಹಾಗೆ ಬರೆಯೋಣ. ಪ್ಲಸ್ 20 = 0 ಆಯಿತು. ಈಗ ಇಲ್ಲಿ ಕಾಮನ್ ತೆಗೆಯೋಣ ಇವೆರಡೆರಡು ಗುಂಪುಗಳಲ್ಲಿ. ನೋಡಿ, ಎರಡು ಕಡೆ ವೈ ಮತ್ತು ಇಲ್ಲಿ ವೈ ಸ್ಕ್ವೇರ್ ಇದೆ, ಇಲ್ಲಿ ವೈ ಇದೆ. ಹಾಗಾಗಿ ವೈಯನ್ನು ಕಾಮನ್ ತೆಗೆದ್ರೆ ವೈ ಮೈನಸ್ 5 ಆಯಿತು. ಇಲ್ಲಿ ಮೈನಸ್ 4 ಕಾಮನ್ ತೆಗಿತೀನಿ, ಯಾಕೆಂದರೆ ಇದು ಇಲ್ಲಿ 4 ಇದೆ, ಇಲ್ಲಿ 4 × 5 = 20 4 ಇದೆ, 5 ಇದೆ. ಹಾಗಾಗಿ 4 ತೆಗೆದಾಗ ವೈ ಆಯಿತು. ನೋಡಿ, ಮೈನಸನ್ನು ಕಾಮನ್ ತೆಗೆದಾಗ ಇಲ್ಲೂ ಮೈನಸ್ ಆಗುತ್ತೆ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 4 × 5 = 20 = 0. ನೋಡಿ, y − 5 ಎರಡೂ ಕಡೆ ಇರೋದ್ರಿಂದ y − 5 ನಾನು ಕಾಮನ್ ತೆಗಿತೀನಿ. y − 5 × y − 4 = 0. ನೋಡಿ, ಇಲ್ಲಿ y − 5 × y − 4 = 0 ಆಗಿದೆ ಅಂದ್ರೆ ಅರ್ಥ ಏನು? ನೋಡಿ, 4 × 5 = 20 ಒಂದು ಉದಾಹರಣೆ ತೊಗೊಂಡ್ರೆ 4 × 5 × 20 ಬರ್ತಾ ಇದೆ. ಸಪೋಸ್ 4 × 0 ಆದಾಗ ನಮಗೆ 0 ಬರುತ್ತೆ, ಅಥವಾ 0 × 5 ಮಾಡಿದಾಗ ನಮಗೆ 0 ಬರುತ್ತೆ. ಮತ್ತೆ ಯಾವಾಗ 0 ಬರುತ್ತೆ? 0 × 0 ಆದಾಗ 0 ಬರುತ್ತೆ. ನೋಡಿ, ಇಲ್ಲಿ 0 ಬರ್ತಿದೆ, ಗುಣಲಬ್ಧ ಪ್ರಾಡಕ್ಟ್ 0 ಬರ್ತಿದೆ ಅಂದ್ರೆ ಅರ್ಥ ಏನು ಅಂದರೆ, ಈ ಎರಡರಲ್ಲಿ ಯಾವುದೋ ಒಂದು 0 ಆಗಿರಬೇಕು ಅಥವಾ ಎರಡೂ 0 ಆಗಿರಬಹುದು ಅಂತ ಅರ್ಥ. ನೋಡಿ, ಇಲ್ಲ ಅಂದರೆ ನಮಗೆ ಯಾವ್ದಾದ್ರು ಒಂದು ಪ್ರಾಡಕ್ಟಲ್ಲಿ ಬೇರೆ ನಾನ್ ಜೀರೋ ಬಂದೇ ಬರುತ್ತೆ. ಇಲ್ಲಿ 0 ಬರ್ತಿದೆ ಅಂದ್ರೆ ಅರ್ಥ ಏನು? ಇದಾರು 0 ಆಗಿರ್ಬೋದು ಅಥವಾ ಇದಾರು 0 ಆಗಿರ್ಬೋದು. ಹಾಗಾಗಿ ನಾನು y − 5 = 0 ಆರ್ y − 4 = 0 ಅಂತ ನಾನು ಬರೆದಿಟ್ಕೊತೇನೆ. ಇದನ್ನು ಮುಂದುವರ್ಸೋಣೆಯಲ್ಲಿ y − 5 = 0 ಅಂದರೆ ಏನು? y − 5 ಆ ಕಡೆ ಹೋದರೆ ಪ್ಲಸ್ ವೈ ಆಯಿತು. ನೆಕ್ಸ್ಟ್ y − 4 = 0 ಅಂದರೆ y − 4 = 0 ಅಂದಾಗ y − 4 ಆಚೆ ಹೋದರೆ ಪ್ಲಸ್ 4. ನೋಡಿ, y = 5 ಮತ್ತು y = 4 ಬಂತು. ಈಗ ನಾವು ಮುಂದುವರೆದೇನು ಮಾಡೋಣ, y = 5 ನಾನು ಇದರಲ್ಲಿ ಹಾಕ್ತೀನಿ. ದೇರ್ಫೋರ್ x = 9 − y ಇದೆ, x = 9 − y ಜಾಗದಲ್ಲಿ ನಾನು 5 ಹಾಕ್ತೀನಿ. ಏನಾಗುತ್ತೆ? x = 9 − 5 ಅಂದರೆ 4 ಆಗತ್ತೆ. ದೇರ್ಫೋರ್ ಆ ನಂಬರ್ಸ್ ಯಾವುವು? ಆ ಸಂಖ್ಯೆಗಳು x = 4 and x = 5 ಅಂತ. ನೋಡಿ, ಅವೆರಡನ್ನ ಕೂಡಿದಾಗ ನಮಗೆ 9 ಬರ್ತಾ ಇದೆ. ಈ ರೀತಿಯಾಗಿ ನಾವು ಕನ್ಫರ್ಮ್ ಮಾಡ್ಕೋಬೋದು. ದೇರ್ಫೋರ್ ಆ ಸಂಖ್ಯೆಗಳು 4 ಮತ್ತು 5 ಆಗಿವೆ. ದೇರ್ಫೋರ್ ದ ನಂಬರ್ಸ್ ಆರ್ 4 and 5 ಅಂತ ನಾವು ಬರೀಬೇಕಾಗತ್ತೆ.
ಈ ಪ್ರಕಾರ ನಾವು ಮೂರು ಅಂಕದ ಮೊದಲನೇ ಪ್ರಶ್ನೆಯನ್ನು ನೋಡಿದ್ವಿ. ಇದೇ ಹೆಡ್ಡಿಂಗ್ನಲ್ಲಿ ಇದೇ ಪ್ರಶ್ನೆಯ ಅಡಿಯಲ್ಲಿ ಮತ್ತೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಅಂದರೆ ಇಂಟರ್ನಲ್ ಚಾಯ್ಸ್ ಇದೆ, ಆಂತರಿಕ ಆಯ್ಕೆ ಇರೋದರಿಂದಾಗಿ ಅಥವಾ ಅಂತೇಳಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿರೋದ್ರಿಂದ ಆ ಲೆಕ್ಕವನ್ನು ಸಹ ಈಗ ಬಿಡಿಸೋಣ.